ನಮಸ್ಕಾರ ಸ್ನೇಹಿತರೆ ಕನ್ನಡದ ಕುರುಕ್ಷೇತ್ರ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಯಾವ ಭಕ್ತನಿಗೆ ಆಗಲಿ ಆತನು ನಂಬಿದಂತಹ ದೈವ ಆತನನ್ನು ಇಂದಿಗೂ ಕೈ ಬಿಡುವುದಿಲ್ಲ ಸನಾತನ ಧರ್ಮದ ಪ್ರಕಾರ ಪ್ರಪಂಚದ ಮೂಲೆ ಮೂಲೆಯಲ್ಲಿಯೂ ದೇವರಿದ್ದಾನೆ ಕಣ್ಣಿಗೆ ಕಾಣದ ಅಗೋಚರ ಶಕ್ತಿಯೇ ದೈವ ಅಂತಹ ದೈವ ಶಕ್ತಿಯು ಯಾವುದೋ ಒಂದು ರೂಪದಲ್ಲಿ ಬಂದು ಸದಾಕಾಲ ತನ್ನನ್ನು ಆರಾಧಿಸುವ ಭಕ್ತರನ್ನು ಕಾಪಾಡುತ್ತಲೇ ಇರುತ್ತದೆ ಅದೇ ರೀತಿಯಾಗಿ ಗಂಗಾ ನದಿಯಲ್ಲಿ ಮುಳುಗುತ್ತಿರುವ ತನ್ನ ಪರಮ ಪವಿತ್ರವಾದ ಭಕ್ತನನ್ನು ಸ್ವತಃ ಆ ಮಹಾದೇವನೇ ಬಂದು ಕಾಪಾಡಿದ್ದಾನೆ ಈ ಘಟನೆಯ ಬಗ್ಗೆ ಯಾರು ಕೇಳಿದರೂ ಕೂಡ ಖಂಡಿತವಾಗಿಯೂ ಆಶ್ಚರ್ಯ ಪಡುತ್ತಾರೆ ಇಷ್ಟಕ್ಕೂ ಆ ಮಹಾದೇವನು ಏಕೆ ಬಂದನು ತನ್ನ ಭಕ್ತನನ್ನು ಹೇಗೆ ಕಾಪಾಡಿದನು ಈ ವಿಷಯಗಳ ಬಗ್ಗೆ ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೂ ನೀವು ಸಹ ಮಹಾಶಿವನ ಭಕ್ತರಾದರೆ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಹಾಗೆಯೇ ನೀವೇನಾದರೂ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ಸ್ನೇಹಿತರೆ ಗಂಗಾ ನದಿ ತೀರದಲ್ಲಿ ಒಂದು ಸಣ್ಣ ಹಳ್ಳಿ ಇತ್ತು ಅಲ್ಲಿನ ಪ್ರಜೆಗಳು ಆ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಅಲ್ಲಿಗೆ ಹೋಗುತ್ತಿದ್ದರು ಬಹಳ ಮಂದಿ ಹೀಗೆ ಸ್ನಾನಕ್ಕೆಂದು ಗಂಗಾ ನದಿಗೆ ಹೋಗುತ್ತಿದ್ದರು ಹಾಗೆ ಒಂದು ದಿನ ರಾಜೇವೆಂಬ ಇಪ್ಪತ್ತೈದು ವರ್ಷದ ಯುವಕ ತನ್ನ ಸ್ನೇಹಿತರೊಂದಿಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಹೋಗುತ್ತಾರೆ ಈ ರಾಜೀವನು ಮಹಾಶಿವನ ಪರಮ ಭಕ್ತ ಶಿವನ ಪೂಜೆ ಮತ್ತು ಧ್ಯಾನಗಳನ್ನು ದಿನನಿತ್ಯವೂ ಮಾಡುತ್ತಿದ್ದನು ಈ ರಾಜೀವನು ತನಗೆ ಊಹೆ ಬಂದಾಗಿನಿಂದಲೂ ಶಿವನ ಪೂಜೆಯನ್ನು ಪ್ರತಿನಿತ್ಯವೂ ಮಾಡುತ್ತಿದ್ದನು ಪ್ರತಿ ಸೋಮವಾರವೂ ಕೂಡ ರಾಜೀವನು ತನ್ನ ಸ್ನೇಹಿತರೊಂದಿಗೆ ಹೋಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದನು ಆ ನಂತರ ಅವನು ಉದಯಿಸುವ ಸೂರ್ಯನಿಗೆ ಬೆಳಗಿನ ಒಂದನೆಗಳನ್ನು ಅರ್ಪಿಸಿ ಪೂಜಾ ಕಾರ್ಯಗಳನ್ನು ಮುಗಿಸಿ ಆನಂತರವಷ್ಟೇ ಮನೆಗೆ ಹೋಗುತ್ತಿದ್ದನು ಆ ಮಹಾದೇವನಿಗೆ ಪೂಜಾ ಕಾರ್ಯಗಳನ್ನು ಮಾಡದೆ ದಿನನಿತ್ಯದ ಯಾವುದೇ ಕೆಲಸವನ್ನು ಕೂಡ ಶುರು ಮಾಡುತ್ತಿರಲಿಲ್ಲ ಹಾಗೆಯೇ ಮತ್ತೊಂದು ಸೋಮವಾರದ ದಿನ ತನ್ನ ಸ್ನೇಹಿತರೊಂದಿಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಹೋಗುತ್ತಾನೆ ಮೊದಲೇ ತಿಂಗಳು ಬೇಸಿಗೆ ಕಾಲ ಬಿಸಿಲು ಸುಡುತ್ತಿತ್ತು ಶರೀರವು ಚುರ್ ಚುರ್ ಎನ್ನುತ್ತಿತ್ತು ಅಂತಹ ಸಮಯದಲ್ಲಿ ರಾಜೀವನು ತನ್ನ ಸ್ನೇಹಿತರೊಂದಿಗೆ ನದಿಯಲ್ಲಿ ಇಳಿಯುತ್ತಾನೆ ಆ ಬಿಸಿಲಿನ ಬೇಗೆಗೆ ಗಂಗಾ ನದಿಯಲ್ಲಿನ ನೀರು ತಣ್ಣಗೆ ಇತ್ತು ನದಿಯಲ್ಲಿ ಸ್ನಾನ ಮಾಡುತ್ತಿರುವಂತಹ ಅಷ್ಟೂ ಸಮಯವು ರಾಜೀವನ ಮನಸ್ಸಿಗೆ ತುಂಬಾ ಆಹ್ಲಾದಕರವಾಗಿತ್ತು ಆದ್ದರಿಂದ ನದಿಯ ಒಳಗೆ ಆಳಕ್ಕೆ ಹೋಗಿ ಈ ಪ್ರಾರಂಭಿಸುತ್ತಾನೆ ಹಾಗೆಯೇ ಸ್ವಲ್ಪ ಹೊತ್ತು ಹಾಯಾಗಿತ್ತು ಆದರೆ ಅಷ್ಟರೊಳಗೆ ಏನಾಯಿತೋ ಗೊತ್ತಿಲ್ಲ ವಾತಾವರಣವೆಲ್ಲವೂ ಒಂದೇ ಸಾರಿ ಬದಲಾಯಿತು ಆಕಾಶದಲ್ಲಿ ಕಪ್ಪು ಮೋಡ ಕವಿದಿತ್ತು ನದಿಯಲ್ಲಿ ಅಲೆಗಳು ಜೋರಾಗಿ ಬರುತ್ತಿವೆ ಅಲ್ಲಿನ ವಾತಾವರಣವೆಲ್ಲ ಒಂದೇ ಸಾರಿ ಸಂಪೂರ್ಣವಾಗಿ ಬದಲಾದ ಕಾರಣ ಅಷ್ಟರಲ್ಲಿಯೇ ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದವರು ಮತ್ತು ಪೂಜೆ ಮಾಡುತ್ತಿದ್ದವರೆಲ್ಲರೂ ಕೂಡ ದಡದ ಬಳಿ ಬಂದು ದೂರಕ್ಕೆ ಹೋಗಿ ನಿಂತರು ಆದರೆ ರಾಜೀವ್ ಮಾತ್ರ ಅವರೊಂದಿಗೆ ಬರಲಾರದೆ ಹೋದನು ಏಕೆಂದರೆ ನದಿಯಲ್ಲಿ ತುಂಬಾ ದೂರಕ್ಕೆ ಹೊರಟು ಹೋಗಿದ್ದನು ರಾಜೀವನು ಅಲ್ಲಿಂದ ಆ ಸಮಯದಲ್ಲಿ ಅವನು ಹೊರಗೆ ಬರುವುದು ಅಸಾಧ್ಯವಾಗಿತ್ತು ಆ ರೀತಿ ರಾಜೀವನು ಜೋರಾಗಿ ಅಪ್ಪಳಿಸುವ ಅಲೆಗಳ ಮಧ್ಯೆ ಸಿಲುಕಿಕೊಂಡಿದ್ದನು ಏನು ಮಾಡಬೇಕೆಂದು ತಿಳಿಯುತ್ತಿರಲಿಲ್ಲ ತುಂಬಾನೇ ಭಯಪಡುತ್ತಿದ್ದನು ಆದರೆ ರಾಜೀವನ ಸ್ನೇಹಿತರು ಮಾತ್ರ ಹೇಗೋ ಈಜಾಡುತ್ತ ನದಿಯ ದಡಕ್ಕೆ ಬಂದು ಬಿಟ್ಟಿದ್ದರು ಇನ್ನು ಅವರೆಲ್ಲರೂ ಸಹ ರಾಜೀವನಿಗೆ ಈಜಾಡಿಕೊಂಡು ನದಿಯ ದಡಕ್ಕೆ ಬ ಎಂದು ಜೋರಾಗಿ ಕೂಗಿ ಕೂಗಿ ಕರೆಯುತ್ತಿದ್ದರು ಉಳಿದವರೆಲ್ಲರೂ ಕೂಡ ರಾಜೀವನಿಗೆ ಸಲಹೆ ಸೂಚನೆಗಳನ್ನು ಕೊಡುತ್ತಿದ್ದರು ಆದರೆ ಅದು ಯಾವುದೂ ವರ್ಕೌಟ್ ಆಗುತ್ತಿರಲಿಲ್ಲ ಮೊದಲೇ ನೀರು ಜಾಸ್ತಿ ಇತ್ತು ಅಲೆಗಳು ಜೋರಾಗಿತ್ತು ಸ್ನೇಹಿತರೆ ಯಾವತ್ತೂ ಕೂಡ ನೀರು ಮತ್ತು ಬೆಂಕಿ ಕೆಂಡದೊಂದಿಗೆ ಆಟವಾಡಬಾರದು ಅವು ನಮ್ಮನ್ನು ಮುಳುಗಿಸಿ ಬಿಡುತ್ತವೆ ಈಗ ರಾಜೀವನ ಪರಿಸ್ಥಿತಿಯೂ ಕೂಡ ಹಾಗೆಯೇ ಆಗಿದೆ ಏನು ಮಾಡಬೇಕು ಹೇಗೆ ಪಾರಾಗಬೇಕೋ ತಿಳಿಯ ಿಲ್ಲ ಆಲೋಚನೆಗಳೂ ಬರುತ್ತಿಲ್ಲ ಆ ನದಿಯ ಅಲೆಗಳ ಮಧ್ಯೆ ಸಿಕ್ಕಿಕೊಂಡು ಮೈಯಲ್ಲಿದ್ದ ಪೂರ್ತಿ ಶಕ್ತಿ ಹೋಗಿದೆ ತುಂಬಾ ಸುಸ್ತಾಗಿ ಹೋಗಿದ್ದಾನೆ ಇನ್ನು ಇಂತಹ ಸಮಯದಲ್ಲಿ ತಾನು ಮನಸ್ಫೂರ್ತಿಯಾಗಿ ಆರಾಧಿಸುತ್ತಿದ್ದ ಆ ಮಹಾದೇವನು ನೆನಪಿಗೆ ಬರುತ್ತಾನೆ ತಕ್ಷಣವೇ ಆ ಮಹಾದೇವನನ್ನು ನೆನೆಯುತ್ತಾ ಗಟ್ಟಿಯಾಗಿ ನಿಟ್ಟುಸಿರು ಬಿಟ್ಟು ಜೋರಾಗಿ ಕೂಗುತ್ತಾನೆ ಓ ಮಹಾದೇವ ನಿನ್ನ ಭಕ್ತನನ್ನು ಕಾಪಾಡು ಗಂಗಾ ನದಿಯಲ್ಲಿ ಸಿಕ್ಕಿಕೊಂಡ ನನ್ನನ್ನು ದಡಕ್ಕೆ ಸೇರಿಸು ಎಂದು ಪ್ರಾರ್ಥಿಸುತ್ತಾನೆ ಈ ಮಾತುಗಳಿಗೆ ಸ್ವತಃ ಆ ಮಹಾದೇವನೇ ಒಬ್ಬ ಮಹರ್ಷಿ ಸಾಧು ಸ್ವರೂಪಿಯಂತೆ ಬರುತ್ತಾನೆ ನದಿಯ ಮಧ್ಯದಲ್ಲಿ ಸಿಕ್ಕಿಕೊಂಡ ರಾಜೀವನ ಹತ್ತಿರಕ್ಕೆ ಅಲೆಗಳ ಮಧ್ಯೆ ಹಾಗೆಯೇ ನಡೆದುಕೊಂಡು ಹೋಗುತ್ತಾನೆ ಇನ್ನು ಆ ಸಾಧವು ಗಂಗಾ ನದಿಯೊಳಗೆ ಹೆಜ್ಜೆ ಇಡುತ್ತಿದ್ದಂತೆಯೇ ಅಲ್ಲಿಯವರೆಗೂ ಜೋರಾಗಿ ಅಪ್ಪಳಿಸುತ್ತಿರುವಂತಹ ಅಲೆಗಳು ಒಂದೇ ಬಾರಿಗೆ ನಿಶ್ಶಬ್ದವಾಗಿ ಬಿಡುತ್ತವೆ ಆಕಾಶದಲ್ಲಿದ್ದ ಕಪ್ಪು ಮೋಡಗಳು ಸರಿದು ಒಂದೇ ಬಾರಿಗೆ ಬಿಳಿ ಮೋಡಗಳಾಗಿ ಬದಲಾಗುತ್ತವೆ ಇದೆಲ್ಲವನ್ನೂ ಕೂಡ ಸುತ್ತಲೂ ಇದ್ದ ಪ್ರಜೆಗಳು ಗಮನಿಸುತ್ತಲೇ ಇರುತ್ತಾರೆ ಇನ್ನು ಆ ಸಾಧುಗಳು ರಾಜೀವನನ್ನು ತನ್ನ ಭುಜಗಳ ಮೇಲೆ ಎತ್ತಿಕೊಂಡು ಬಂದು ನದಿಯ ದಡದ ಮೇಲೆ ಮಲಗಿಸಿದರು ಆಗ ರಾಜೀವನು ತನ್ನ ಪ್ರಾಣವನ್ನು ಕಾಪಾಡಿದ ಸಾಧುವಿನ ಕಾಲುಗಳಿಗೆ ನಮಸ್ಕರಿಸುತ್ತಾನೆ ಆ ಸಮಯದಲ್ಲಿ ರಾಜೀವನು ಮಾತ್ರವೇ ಅಲ್ಲದೆ ಸುತ್ತಮುತ್ತಲೂ ಇದ್ದ ಎಲ್ಲರೂ ಕೂಡ ಆ ಸಾಧುವಿನ ಕಾಲಿಗೆ ನಮಸ್ಕರಿಸುತ್ತಾರೆ ಏಕೆಂದರೆ ಅವರಿಗೆ ಆತನು ಸಾಧಾರಣ ಸಾಧುವಿನಂತೆ ಕಾಣಲಿಲ್ಲ ಸಾಕ್ಷಾತ್ ಆ ಭಗವಂತನ ರೂಪದಲ್ಲಿ ಕಾಣಿಸುತ್ತಿದ್ದನು ಆ ಕಾರಣ ಿಂದಲೇ ಅಲ್ಲಿದ್ದವರೆಲ್ಲರೂ ಆ ಸಾಧುವನ್ನು ಪ್ರಾರ್ಥಿಸಿದರು ಆದರೆ ಇನ್ನೊಂದು ವಿಷಯವೇನೆಂದರೆ ಆ ಸಾಧುವಿಗೆ ಅಲ್ಲಿರುವವರೆಲ್ಲರೂ ಕೂಡ ಕೈಯೆತ್ತಿ ಮುಗಿದರೂ ಸಹ ಮಾತನಾಡಿದರೂ ಕೂಡ ಕೇವಲ ಒಂದೇ ಒಂದು ಕಿರುನಗೆಯನ್ನು ಬೀರಿ ಒಂದೂ ಮಾತನ್ನು ಸಹ ಮಾತನಾಡದೆ ಬಂದ ದಾರಿಯಲ್ಲಿಯೇ ಹೊರಟು ಹೋದರು ಇನ್ನು ರಾಜೀವನು ತನ್ನನ್ನು ಕಾಪಾಡಿದ ಆ ಸಾಧುವನ್ನು ನೆನೆಯುತ್ತಾ ಮನೆಗೆ ಹೋದನು ಆ ಮಹಾದೇವನ ಲೀಲೆಗಳು ನಿಜಕ್ಕೂ ಅದ್ಭುತ ಆ ಶಿವನ ರೂಪಗಳು ನಿಜಕ್ಕೂ ಅಪಾರ ಅನೇಕ ಅನೇಕ ಆ ಭಗವಂತನು ತನ್ನ ಭಕ್ತರನ್ನು ಕಾಪಾಡಲು ತುಂಬಾ ಕಡೆ ತುಂಬಾ ರೀತಿಯಲ್ಲಿ ಅವತಾರವನ್ನು ತಾಳುತ್ತಾನೆ ಇನ್ನು ಆ ಶಿವನ ಲೀಲೆಗಳನ್ನು ಎಷ್ಟು ಹೇಳಿದರೂ ಕಡಿಮೆಯೇ ಅಂತಹ ಅವನ ಲೀಲೆಗಳ ಬಗ್ಗೆ ಪುರಾಣಗಳಲ್ಲಿ ವೇದಗಳಲ್ಲಿ ಎಷ್ಟೋ ಇವೆ ಅಂತಹ ಒಂದು ಪುರಾಣ ಕಥೆಯಲ್ಲಿ ಹೇಳುವುದಾದರೆ ಮಾರ್ಕಂಡೆಯನು ಎಂಬ ದೊಡ್ಡ ಶಿವಭಕ್ತನಿದ್ದನು ಆತನಿಗೆ ಶಿವನ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕೆಂಬ ಕುತೂಹಲ ಉಂಟಾಯಿತು ಹೀಗೆ ಆತ ಬ್ರಹ್ಮ ಸರಸ್ವತಿಯ ಹತ್ತಿರ ಹೋಗಿ ಭಕ್ತಿಯಿಂದ ನಮಸ್ಕರಿಸಿ ನನಗೆ ಮಹಾದೇವನ ಬಗ್ಗೆ ಹಾಗೂ ಅವನ ಚರಿತ್ರೆಯ ಬಗ್ಗೆ ಎಷ್ಟೋ ವಿಷಯಗಳನ್ನು ತಿಳಿದುಕೊಳ್ಳ ಮತ್ತು ಆತನ ಮಹತ್ವದ ಬಗ್ಗೆ ತಿಳಿದುಕೊಳ್ಳಬೇಕು ಆದ್ದರಿಂದ ಆತನ ಬಗ್ಗೆ ತಿಳಿಸುವಿರಾ ಎಂದು ಪ್ರಾರ್ಥಿಸುತ್ತಾನೆ ಆತನ ಮಾತುಗಳನ್ನು ಕೇಳಿದಂತಹ ಬ್ರಹ್ಮದೇವನು ಮಗನೇ ನೀನು ಶಿವನ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ನೀನು ಕೇಶವನ ಹತ್ತಿರಕ್ಕೆ ಹೋಗಬೇಕು ನನಗಿಂತಲೂ ನಿನಗೆ ಆತನೇ ತುಂಬಾ ಅರ್ಥವಾಗುವ ಹಾಗೆ ಪೂರ್ತಿಯಾಗಿ ಹೇಳುತ್ತಾನೆ ಆದ್ದರಿಂದ ನೀನು ವೈಕುಂಠಕ್ಕೆ ಹೋಗಿ ಆತನನ್ನು ಕೇಳು ಎಂದು ಹೇಳುತ್ತಾರೆ ಈ ಮಾತನ್ನು ಕೇಳಿದಂತಹ ಮಾರ್ಕಂಡೇಯನು ಸರಾಸರಿ ವೈಕುಂಠಕ್ಕೆ ಹೊರಟು ಹೋದನು ಅಲ್ಲಿರುವ ಶ್ರೀ ಮಹಾವಿಷ್ಣುವನ್ನು ನೋಡಿ ನಮಸ್ಕರಿಸಿ ಪ್ರಾರ್ಥನೆಯನ್ನು ಮಾಡುತ್ತಾನೆ ಮಾರ್ಕಂಡೇಯನ ಪ್ರಾರ್ಥನೆಯನ್ನು ಅರ್ಥ ಮಾಡಿಕೊಂಡ ಮಹಾವಿಷ್ಣುವು ಓ ಮಾರ್ಕಂಡೇಯ ನೀನು ಬಂದ ಕೆಲಸ ಬಹಳ ದೊಡ್ಡದು ಶಿವನ ಬಗ್ಗೆ ನೀನು ತಿಳಿದುಕೊಳ್ಳಬೇಕೆಂಬ ನಿನ್ನ ಅಭಿರುಚಿ ಮಹತ್ವವಾದದ್ದು ಆದರೂ ಕೂಡ ಆ ಮಹಾದೇವನ ಬಗ್ಗೆ ತಿಳಿದುಕೊಂಡವರು ಇಲ್ಲಿಯ ತನಕ ಯಾರೂ ಇಲ್ಲ ಆದ್ದರಿಂದ ನೀನು ಒಂದು ಕೆಲಸ ಮಾಡು ನೀನು ನೇರವಾಗಿ ಆ ಪರಮೇಶ್ವರನ ಹತ್ತಿರಕ್ಕೆ ಹೋಗಿ ನಿನ್ನ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ಆ ಪರಮೇಶ್ವರನಿಗೆ ತಿಳಿಸು ನಿನ್ನ ಕೋರಿಕೆ ತಪ್ಪದೆ ನೆರವೇರುತ್ತದೆಂದು ಹೇಳಿದರು ಶ್ರೀ ಮಹಾವಿಷ್ಣುವು ಚಿತ್ತ ಶುದ್ಧಿ ಅಂದರೆ ಮನಸ್ಸು ಶುದ್ಧಿಯಾಗಿದ್ದರೆ ಎಂತಹ ಸಂಕಲ್ಪವಾದರೂ ಸರಿ ನೆರವೇರುತ್ತದೆ ಅಷ್ಟೇ ಅಲ್ಲದೆ ಆ ಭಗವಂತನ ಸಹಾಯವೂ ಕೂಡ ತಪ್ಪದೆ ಲಭಿಸುತ್ತದೆ ಇಲ್ಲಿಯೂ ಸಹ ಮಾರ್ಕಂಡೇಯನಿಗೆ ಅದೇ ನಡೆಯಿತು ಶಿವನ ಮಹಿಮೆಯ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಆಸೆ ಮಾರ್ಕಂಡೆಯನಲ್ಲಿ ತುಂಬಾ ಬಲವಾಗಿ ನಾಟಿತ್ತು ಆತನ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಪ್ರಯತ್ನದಲ್ಲಿ ಬ್ರಹ್ಮ ವಿಷ್ಣುವಿನ ಬಳಿ ಕೇಳಿ ನಿರಾಶೆಗೆ ಗುರಿಯಾಗಿದ್ದನು ಆದರೆ ಅವರ ಮೂಲಕವೇ ತನ್ನ ಮನಸ್ಸಿನ ಕೋರಿಕೆಯು ನೆರವೇರುತ್ತದೆಂಬ ಭರವಸೆಯನ್ನು ಸಂಪಾದಿಸಿದನು ಈ ರೀತಿಯಾಗಿ ಕೈಲಾಸಕ್ಕೆ ಪ್ರಯಾಣ ಮಾಡಿ ಶಿವನ ಬಗ್ಗೆ ತಿಳಿದುಕೊಂಡು ಬಹಳ ಸಂತೋಷಪಟ್ಟನು ಸಂಕಲ್ಪ ಬಲದ ಮುಂದೆ ಯಾವ ಸಮಸ್ಯೆಯಾದರೂ ಸರಿ ಅತಿ ಚಿಕ್ಕದೆ ಎಂದು ಅರ್ಥವಾಗುತ್ತದೆ ಅಲ್ಲವೇ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಹಾಗೆಯೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಓಂ ನಮ ಶಿವಾಯ